ತುಂಬ ಜನ ಕೇಳ್ತಾ ಇದ್ರಿ ನಮಗೆ ಫಾರ್ಮ್ಸೆನ್ಸ್ ಕಾಲೇಜ್ದು ಲಿಸ್ಟ್ ಕೊಡಿ ವಿತ್ ಕೋರ್ಸ್ ಹಂಗಂತ. ಸೊ ಅದಕ್ಕೆ ನಾನು ಕರ್ನಾಟಕದಲ್ಲಿ ಎಷ್ಟು ಫಾರ್ಮ್ಸೆನ್ಸ್ ಕೋರ್ಸಸ್ ಇದ್ದಾವೆ ಅದರದ್ದು ಲಿಸ್ಟ್ನ ಇವಾಗ ಕೊಡೋಕ್ಕೆ ನಿಮಗೆ ಟ್ರೈ ಮಾಡ್ತಾಯಿದ್ದೀನಿ. ಇದರಲ್ಲಿ ನಿಮಗೆ ಎಲ್ಲ ಕಾಲೇಜ್ದು ಲಿಸ್ಟ್ ಸಿಗುತ್ತೆ, ಅದು ವೆಟರ್ನರಿ ಕೋರ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಬಿಟೆಕ್, ಡೈರಿಟೆಕ್, ಈ ಥರ ಎಲ್ಲ ಎಷ್ಟು ಫಾರ್ಮ್ಸೆನ್ಸ್ ಕೋರ್ಸ್ ಇದ್ದಾವಲ್ಲ ಆ ಎಲ್ಲ ಕಾಲೇಜ್ದು ಲಿಸ್ಟ್ನ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮತ್ತು ಇದ್ರ ಜೊತೆಗೆ ನಿಮಗೆ ಕಾಲೇಜ್ದು ಕೋಡ್ ಕೂಡ ಸಿಗುತ್ತೆ, ಸೊ ಇಲ್ಲಿ ಕೂಡ ನೀವು ನೋಡ್ತಿರ್ಬೋದು. ಸೊ ಇದನ್ನು ರೆಫರ್ ಮಾಡಿಕೊಂಡ್ರೆ ನಿಮಗೆ KCET ಕೌನ್ಸಿಲಿಂಗ್ ಇದ್ದಾಗ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ವಿಡಿಯೋ ಎಂಡಿಗೆ ನೀವು ಯಾವ ಥರ ಟಾಪ್ ಕಾಲೇಜ್ದು ಲಿಸ್ಟ್ನ ಮಾಡ್ಕೋಬೋದು ಅಂತ ಕೂಡ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಅದು ಸಹ ನೀವು ವಿಡಿಯೋನ ಕೊನೆ ನೋಡೋಕ್ಕೆ ಟ್ರೈ ಮಾಡಿ. ಇವಾಗ ಈ ಒಂದು ಲಿಸ್ಟಲ್ಲಿ ಏನೇ ಇನ್ಫಾರ್ಮೇಷನ್ ಇದೆ ಅಂತ ನೋಡೋಣ. ಸೊ ಇದರಲ್ಲಿ ಫಸ್ಟಿಗೆ ನಾನು ಕಾಲೇಜ್ದು ಕೋಡ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಇಲ್ಲಿ ವೆಟರ್ನರಿ ಕಾಲೇಜ್ದು ಕೋಡ್ ಇದೆ, ಅದ ನಂತರ ಅಗ್ರಿ ಕಾಲೇಜ್ದು ಕೋಡ್ ಇದೆ, ಅದ ನಂತರ ಕೆಳಗಡೆ ನಿಮಗೆ ಎಲ್ಲ ಕಾಲೇಜ್ದು ಕೋಡ್ ಸಿಗುತ್ತೆ. ಸೊ ಹಾಗಾಗಿ ಇವಾಗ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಸಪ್ರೇಟಾಗಿ ನೀವು ಲಿಸ್ಟ್ನ ಪ್ರೈವೇಟ್ ವೈಸ್ ಲಿಸ್ಟ್ನ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಫಸ್ಟ್ ಯಾವ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಇಷ್ಟ ಇರುತ್ತೆ ಅದನ್ನು ನೋಟ್ ಮಾಡ್ಕೊಳ್ಳಿ, ಮತ್ತು ಆ ಒಂದು ಕೋರ್ಸ್ಗೆ ರಿಲೇಟೆಡ್ ನಿಮಗೆ ಯಾವ ಕಾಲೇಜ್ಗೆ ಜಾಯ್ನ್ ಆಗಿ ಇಷ್ಟ ಇರುತ್ತೆ ಅದನ್ನು ಕೂಡ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಅಂದರೆ ಫಸ್ಟ್ಗೆ ಪ್ರಯಾರಿಟಿ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಾದರೆ ಪ್ರಯಾರಿಟಿ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಫಸ್ಟ್ಗೆ ವೆಟರ್ನರಿ ಕೋರ್ಸ್ಗೆ ಜಾಯ್ನ್ ಆಗಬೇಕಂತ ಇಷ್ಟ ಇದ್ದರೆ ಸೊ ಇದನ್ನು ನೀವು ಫಸ್ಟಿಗೆ ಎಂಟರ್ ಮಾಡ್ಕೊಳ್ಳಿ. ಆ ನಂತರ ವೆಟರ್ನರಿ ಕಾಲೇಜಸ್ ಎಷ್ಟಿದೆ ಮತ್ತು ಅದರಲ್ಲಿ ಫಸ್ಟ್ ಯಾವ್ದು ಬೇಕು, ಸೆಕೆಂಡ್ ಯಾವ್ದು ಬೇಕು ಅದನ್ನು ಕೂಡ ನೀವು ಸಪ್ರೇಟಾಗಿ ಲಿಸ್ಟ್ ಮಾಡ್ಕೊಳ್ಳಿ. ಅದಾದರೆ ನಿಮಗೆ ಅಗ್ರಿಕಲ್ಚರ್ ಬೇಕು ಅಂತ ಹೇಳಿದರೆ, ಅಗ್ರಿಕಲ್ಚರ್ ಕೋರ್ಸ್ಗೆ ಜಾಯ್ನ್ ಆಗಬೇಕಂತ ಇಷ್ಟ ಇದ್ದರೆ ಸೊ ಈ ಒಂದು ಕೋರ್ಸಲ್ಲಿ ಕೂಡ ನಿಮಗೆ ಯಾವ ಕಾಲೇಜ್ ಫಸ್ಟ್ ಬೇಕು ಸೆಕೆಂಡ್ ಬೇಕು ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಈ ಲಿಸ್ಟಲ್ಲಿ ಟಾಪ್ ಕಾಲೇಜ್ ಪ್ರಕಾರ ಲಿಸ್ಟ್ನ ಮಾಡಿಲ್ಲ, ಜಸ್ಟ್ ನಾರ್ಮಲಾಗಿ ಕಾಲೇಜ್ದು ಲಿಸ್ಟ್ನ ಮಾಡಿದ್ದೀನಿ. ಟಾಪ್ ಕಾಲೇಜ್ದು ಲಿಸ್ಟ್ ಬೇಕಂತ ಹೇಳಿದ್ರೆ ಆಮೇಲೆ ಹೇಳ್ತೀನಿ ನಿಮಗೆ ಯಾವ ಥರ ನೀವು ಮಾಡ್ಕೋಬೋದು ಅಂತ. ಅದಾದರೆ ಇಲ್ಲಿ ನಿಮಗೆ ಕೋರ್ಸ್ದು ಡೀಟೇಲ್ ಕಾಣುತ್ತೆ, ಅಂದರೆ ವೆಟರ್ನರಿ, ಅಗ್ರಿಕಲ್ಚರ್ ಈ ಥರ ಬೇರೆ ಬೇರೆ ಕೋರ್ಸ್ದು ಡೀಟೇಲ್ ಕಾಣುತ್ತೆ. ಅದಾದರೆ ಇಲ್ಲಿ ಕಾಲೇಜ್ದು ನೇಮ್ ಮತ್ತು ಅಡ್ರೆಸ್ ಕಾಣುತ್ತೆ. ಇಲ್ಲಿ ವೆಟರ್ನರಿ ಕಾಲೇಜಸ್ 5 ಇದ್ದಾವೆ, ಸೊ ಬೆಂಗಳೂರು, ಬೀದರ್, ಶಿವಮೊಗ್ಗ, ಹಾಸನ ಮತ್ತು ಗದಗ ಅಂತ. ಅದಾದ್ರ ಅಗ್ರಿಕಲ್ಚರ್ ಕಾಲೇಜ್ ಬರುತ್ತೆ, ಸೊ ಅಗ್ರಿಕಲ್ಚರ್ ಕಾಲೇಜ್ ನಿಮಗೆ ಇಷ್ಟು ಕಾಣುತ್ತೆ. ಸೊ ಇದರಲ್ಲಿ ನಾವು ಹೇಳಬೇಕಂದ್ರೆ ಬೆಂಗಳೂರು, ಮಂಡ್ಯ, ಹಾಸನ, ಶಿವಮೊಗ್ಗ, ಧಾರವಾಡ, ಬಿಜಾಪುರ, ಹಾವೇರಿ, ರಾಯಚೂರು, ಬೀಗುಡಿ, ಗುಲ್ಬರ್ಗ, ಚಾಮರಾಜನಗರ, ಶಿವಮೊಗ್ಗ, ಕೊಪ್ಪಳ, ಚಿಂತಾಮಣಿ ಮತ್ತು ಬಳ್ಳಾರಿ. ಸೊ ಇದೊಂದು ಲಾಸ್ಟ್ ಇಯರ್ ಆ್ಯಡ್ ಆಗಿದೆ, ಹೊಸದಾಗಿ ಕಾಲೇಜ್ ಸ್ಟಾರ್ಟ್ ಆಗಿದೆ. ಸೊ ಅದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆದ್ರೆ ಬರೋದು ಹಾರ್ಟಿಕಲ್ಚರ್ ಕಾಲೇಜಸ್ ಬರುತ್ತೆ, ಸೊ ಇಷ್ಟಲ್ಲಿ ನಮಗೆ ಹಾರ್ಟಿಕಲ್ಚರ್ ಕಾಲೇಜಸ್ ಇದೆ. ಸೊ ಇದರಲ್ಲಿ ಬಾಗಲಕೋಟೆ, ಬೀದರ್, ಬೆಳಗಾಂ, ಕೋಲಾರ, ಮೈಸೂರು, ಉತ್ತರ ಕನ್ನಡ, ಕೊಪ್ಪಳ, ಮೂಡಿಗೆರೆ, ಹಿರಿಯೂರು ಮತ್ತು ಬೆಂಗಳೂರು, ಇಷ್ಟೆಲ್ಲ ನಮಗೆ ಹಾರ್ಟಿಕಲ್ಚರ್ ಕಾಲೇಜಸ್ ಇದೆ. ಅದಂತರ ಫಾರೆಸ್ಟ್ ಕಾಲೇಜಸ್ 3 ಇದೆ, ಸೊ ಲಾಸ್ಟ್ ಇಯರ್ ಒಂದು ಕಾಲೇಜ್ ಹೊಸದಾಗಿ ಆ್ಯಡ್ ಆಗಿದೆ. ಸೊ ಇದು ಶಿವಮೊಗ್ಗ ಹೊಸದಾಗಿ ಫಾರೆಸ್ಟ್ ಕಾಲೇಜ್ ಆ್ಯಡ್ ಆಗಿದೆ, ಅದನ್ನು ಕೂಡ ನಾನು ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದಂತರ ಹಳೆ ಕಾಲೇಜಸ್ ಕೊಡಗು ಮತ್ತು ಉತ್ತರ ಕನ್ನಡ 2 ಇತ್ತು. ಆದ್ರೆ ಬರೋದು BTech ಕಾಲೇಜ್ ಬರುತ್ತೆ, ಸೊ ಇಲ್ಲಿ 3 ಕಾಲೇಜಸ್ ಇದ್ದಾವೆ ನಮಗೆ, ಧಾರವಾಡ, ಹಾಸನ ಮತ್ತು ಹಾವೇರಿ. ಅದಾದ್ರೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, 2 ಕಾಲೇಜಸ್ ಇದೆ ನಮಗೆ ಬೆಂಗಳೂರು ಮತ್ತು ರಾಯಚೂರಲ್ಲಿ. ಹಾಗೆಯೇ ನೆಕ್ಸ್ಟಾಗಿ ಬಂದುಬಿಟ್ಟು ಒಂದೊಂದು ಕಾಲೇಜಸ್ ಇದೆ ನಮಗೆ, ಇದರಲ್ಲಿ ಸೆರಿಕಲ್ಚರ್ ಆಗಿರ್ಬೋದು, ಫಿಷರಿ ಸೈನ್ಸ್ ಆಗಿರ್ಬೋದು, ಕಮ್ಯುನಿಟಿ ಸೈನ್ಸ್ ಆಗಿರ್ಬೋದು, ಹಾಗೆಯೇ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮತ್ತು ನ್ಯೂಟ್ರಿಷನ್ ಮತ್ತು ಡಯಟೆಟಿಕ್ಸ್. ಸೊ ಇದ್ದು ಪ್ಲೇಸ್ ಕೂಡ ನೀವು ಒಂದ್ಸಲ ನೋಡ್ಕೊಳ್ಳಿ. ಅದಾದ್ರೆ ಕೊನೆದಾಗ ಬಂದುಬಿಟ್ಟು ಇಲ್ಲಿ ಡೈರಿಟೆಕ್ ಕಾಲೇಜ್ ಕೂಡ ನಮಗೆ ಸಿಗುತ್ತೆ, ಸೊ ಇಲ್ಲಿ ಬೆಂಗಳೂರು ಮತ್ತು ಕಲಬುರಗಿಯಲ್ಲಿ 2 ಡೈರಿಟೆಕ್ ಕಾಲೇಜಸ್ ಇದೆ. ಸೊ ನಮಗೆ ಫಾರ್ಮ್ಸೆನ್ಸ್ ಕೋರ್ಸಸ್ಸಲ್ಲಿ ಇಷ್ಟೇ ಕಾಲೇಜಸ್ ಬರುತ್ತೆ, ಸೊ ಈ ಎಲ್ಲ ಕಾಲೇಜ್ ನೀವು ರೆಫರ್ ಮಾಡ್ಕೋಬೋದು ನಿಮ್ಮ ಪ್ರೈವೇಟ್ ಲಿಸ್ಟ್ನ ಮಾಡ್ಕೋಬೇಕಾದ್ರೆ. ಇವಾಗ ನಿಮ್ಮ ಹತ್ರ ಕಾಲೇಜ್ದು ಲಿಸ್ಟ್ ಸಿಕ್ಕಿದೆ, ನಿಮಗೆ ಬೇಕಿದ್ರೆ ಇವಾಗ ಟಾಪ್ ಕಾಲೇಜ್ದು ಲಿಸ್ಟ್ ಕೂಡ ನೀವು ನೋಡ್ಕೋಬೋದು. ನಾನು ಇಲ್ಲಿ ಟಾಪ್ ಕಾಲೇಜ್ದು ಲಿಸ್ಟ್ನ ಕೊಟ್ಟಿಲ್ಲ, ಮತ್ತು ಎಲ್ಲ ಟಾಪ್ ಕಾಲೇಜ್ ಬಗ್ಗೆ ನಾವು ಲಿಸ್ಟ್ನ ಕೊಡೋಕ್ಕೆ ಆಗಲ್ಲ, ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ನಮಗೆ ಎಲ್ಲೂ ಕೂಡ ಇನ್ಫಾರ್ಮೇಷನ್ ಸಿಗಲ್ಲ. ಸೊ ಗೂಗಲಲ್ಲಿ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗ್ಬೋದು, ಬಟ್ ಅದು ಅಕ್ಯುರೇಟ್ ಇರಲ್ಲ. ಬಟ್ ನಾವು ಟಾಪ್ ಯೂನಿವರ್ಸಿಟಿ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೋಬೋದು, ಏನೋ ICAR ಇರುತ್ತಲ್ಲ, ಸೊ ಅದು ನಮಗೆ ಎವ್ರಿ ಇಯರ್ ಒಂದು ಲಿಸ್ಟ್ನ ಬಿಡುತ್ತೆ, ಅಂದರೆ ಟಾಪ್ ಯೂನಿವರ್ಸಿಟಿ ಎಷ್ಟಿದ್ದಾವೆ ಇಂಡಿಯಾದಲ್ಲಿ ಅದ್ರದ್ದು ಲಿಸ್ಟ್ನ ಕೊಡುತ್ತೆ. ಬಟ್ ಟಾಪ್ ಯೂನಿವರ್ಸಿಟಿದು ಲಿಸ್ಟ್ ನಮಗೆ ಏನೂ ಯೂಸ್ ಇಲ್ಲ, ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ನಿಮಗೆ ಹೇಳ್ತಾ ಇಲ್ಲ. ಸೊ ನಿಮಗೆ ಬೇಕಿದ್ದರೆ ಟಾಪ್ ಕಾಲೇಜ್ದು ಲಿಸ್ಟ್ನ ನೀವೇ ಪ್ರಿಪೇರ್ ಮಾಡ್ಕೋಬೋದು ಅಥವಾ ನೀವೇ ಚೆಕ್ ಮಾಡ್ಕೋಬೋದು. ಯಾವ ಥರ ಅಂತೇಳಿದ್ರೆ, ಇವಾಗ ನೀವು ಯಾವುದಾದ್ರೂ ಕಟ್ ಆಫ್ನ ರೆಫರ್ ಮಾಡ್ಕೊಳ್ಳಿ, ಲಾಸ್ಟ್ ಇಯರ್ದು ಯಾವುದಾದ್ರೂ ರೌಂಡ್ದು ಕಟ್ ಆಫ್ನ ರೆಫರ್ ಮಾಡ್ಕೊಳ್ಳಿ. ಸೊ ಅದನ್ನು ನೀವು ಓಪನ್ ಮಾಡಿಕೊಂಡಾಗ ನಿಮಗೆ ಪ್ರತಿಯೊಂದು ಕಾಲೇಜ್ದು ಪ್ರತಿಯೊಂದು ಕ್ಯಾಟಗರಿದು ಕಟ್ ಆಫ್ ರ್ಯಾಂಕ್ನ ಮೆನ್ಷನ್ ಮಾಡಿರ್ತಾರೆ. ಅದರಲ್ಲಿ ಯಾವುದು ಯಾವ ಕಾಲೇಜ್ದು ಅಥವಾ ಯಾವ ಕೋರ್ಸ್ದು ಕಟ್ ಆಫ್ ಲೋ ಇರುತ್ತೆ, ಸೊ ಅದು ಟಾಪ್ ಕಾಲೇಜ್ ಅಂತ ನೀವು ಅನ್ಕೋಬೋದು. ಜಸ್ಟ್ ನೀವು ಇದು ನಿಮ್ಮದು ಅಜಂಪ್ಷನ್ ಅಷ್ಟೇ ಇರುತ್ತೆ, ಬಟ್ ಅದ್ರ ಮೀನಿಂಗ್ ಇದು ಟಾಪ್ ಕಾಲೇಜ್ ಇದು ಎವರೇಜ್ ಕಾಲೇಜ್ ಅಂತ ಹೇಳೋಕ್ಕಾಗಲ್ಲ. ಬಟ್ ನಿಮಗೆ ಬೇಕಿದ್ರೆ ಆ ಥರ ನೀವು ಅನ್ಕೋಬೋದು. ಯಾಕಂತೇಳಿದ್ರೆ ಇವಾಗ ಟಾಪ್ ಕಾಲೇಜಸ್ ಯಾವುದಿರುತ್ತೆ ಅಥವಾ ಚೆನ್ನಾಗಿರೋದು ಕಾಲೇಜ್ ಯಾವುದಿರುತ್ತೆ ಅದರಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಮತ್ತು ಕಟ್ ಆಫ್ ಕೂಡ ತುಂಬ ಲೋ ಇರುತ್ತೆ, ಅದಕ್ಕೋಸ್ಕರ ನೀವು ಅದ್ರ ಬೇಸ್ ಮೇಲೆ ಟಾಪ್ ಕಾಲೇಜ್ ಅಂತ ನೀವು ಅನ್ಕೋಬೋದು.
ಜಸ್ಟ್ ನೀವು ಎಲ್ಲ ಕ್ಯಾಟಗರಿದು ಕಟ್ ಆಫ್ ರ್ಯಾಂಕ್ನ ನೋಡ್ಬೇಕಂತ ಏನಿಲ್ಲ, ನಿಮ್ಮದು ಕ್ಯಾಟಗರಿ ಯಾವುದು ಇರುತ್ತೆ ಅದಷ್ಟೇ ನೀವು ಕಟ್ ಆಫ್ ರ್ಯಾಂಕ್ನ ನೋಡ್ಕೊಳ್ಳಿ. ಒಂದೊಳ್ಳೆ ನಿಮಗೆ ವೆಟರ್ನರಿ ಕೋರ್ಸ್ಗೆ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ರೆ ಫಸ್ಟಿಗೆ ವೆಟರ್ನರಿ ಕಾಲೇಜ್ನ ಓಪನ್ ಮಾಡ್ಕೊಳ್ಳಿ ಕಟ್ ಆಫ್ ವಿಡಿಯೋಪಲ್ಲಿ. ಅದಾದ್ರೆ ನಿಮ್ಮ ಕ್ಯಾಟಗರಿ ಪ್ರಕಾರ ಯಾವ ಕಾಲೇಜಲ್ಲಿ ಲೆಸ್ ಕಟ್ ಆಫ್ ಇದೆಯಲ್ಲ ಅದರಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ನಂಬರ್ ಕೊಡ್ಬೋದು. ಸೊ ಫಸ್ಟಿಗೆ ನೀವು ಎಲ್ಲ ಕಾಲೇಜ್ದು ಕಟ್ ಆಫ್ನ ಒಂದು ಕಡೆ ಬರ್ಕೊಂಡಿರಿ. ಸೊ ನಿಮ್ಮ ಕ್ಯಾಟಗರಿ ಪ್ರಕಾರ ಯಾವ ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ಇದೆ ಅಂತ ಬರ್ಕೊಳ್ಳಿ. ಆನಂತರ ನೀವು ಆ ಒಂದು ಎಲ್ಲ ಕಟ್ ಆಫ್ನ ನೋಡಿಕೊಂಡು ಏರಿಕೆ ಕ್ರಮದಲ್ಲಿ ಒಂದು ಲಿಸ್ಟ್ನ ಸಪ್ರೇಟಾಗಿ ಮಾಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಕಾಲೇಜಲ್ಲಿ 1000 ಕಟ್ ಆಫ್ ಇದೆ ಅಂತ ಅಂದ್ಕೊಳ್ಳಿ, ಅದಾದರೆ ಇನ್ನೊಂದು ಕಾಲೇಜಲ್ಲಿ 500 ಇದೆ, ಅದಾದರೆ ಇನ್ನೊಂದು ಕಾಲೇಜಲ್ಲಿ 800 ಇದೆ. ಈ ಥರ ನಿಮಗೆ ಬೇರೆ ಬೇರೆ ಕಟ್ ಆಫ್ದು ಕಾಲೇಜ್ದು ಲಿಸ್ಟ್ ಸಿಗುತ್ತೆ. ಇದರಲ್ಲಿ ನೀವು ಇದನ್ನು ಫಸ್ಟ್ ಅಂತ ನಂಬರ್ ಆಗ್ಬೋದು, ಇದನ್ನು ಸೆಕೆಂಡ್ ಅಂತ ನಂಬರ್ ಆಗ್ಬೋದು, ಇದನ್ನು ಥರ್ಡ್ ಅಂತ ನಂಬರ್ ಆಗ್ಬೋದು. ಸೊ ಈ ಥರ ನಮಗೆ ಟಾಪ್ ಕಾಲೇಜಸ್ ಸಿಗುತ್ತೆ. ಆದರೆ ಇದು ನಮ್ಮ ಪ್ರಕಾರ ಟಾಪ್ ಕಾಲೇಜ್ ಅಂತ ನಾವು ಅನ್ಕೋಬಹುದು. ಐ ಹೋಪ್ ಇವಾಗ ನಾನು ಏನು ನಿಮಗೆ ತಿಳಿಸೋಕೆ ಟ್ರೈ ಮಾಡ್ತಿದ್ದೀನಿ ಅದು ನಿಮಗೆ ಅರ್ಥ ಆಗ್ತಿರ್ಬೋದು ಅಂತ ಅನ್ಕೋತೀನಿ. ಬಟ್ ನಿಮಗೆ ರೆಡಿಮೇಡ್ ಲಿಸ್ಟ್ ಎಲ್ಲಿ ಕೂಡ ಸಿಗಲ್ಲ. ಫಾರ್ಮ್ ಸೈನ್ಸ್ ಕೋರ್ಸಿದ್ದು ಟಾಪ್ ಕಾಲೇಜ್ದು ಲಿಸ್ಟ್ ಎಲ್ಲಿ ಕೂಡ ನಿಮಗೆ ಸಿಗಲ್ಲ. ಸೊ ನಿಮಗೆ ಟಾಪ್ ಕಾಲೇಜ್ ಬೇಕಂತೇಳಿದರೆ ಆ ಥರ ನೀವು ರೆಫರ್ ಮಾಡ್ಕೋಬಹುದು. ಇಲ್ಲ ಅಂತೇಳಿದರೆ ನಿಮಗೆ ನಿಯರ್ ಯಾವುದು ಇರುತ್ತೆ ಆ ಕಾಲೇಜ್ಗೆ ಅಷ್ಟೇ ನಾವು ಜಾಯ್ನ್ ಆಗಬೇಕಂತ ಇಷ್ಟಪಡ್ತೀವಿ ಅಂತ ಹೇಳಿದರೆ ಸೊ ನೀವು ಪ್ಲೇಸ್ನ ನೋಡಿಕೊಂಡು ಕೂಡ ಕಾಲೇಜ್ದು ಲಿಸ್ಟ್ನ ಮಾಡ್ಕೋಬಹುದು. ಸೊ ತುಂಬ ಜನ ಬಿದ್ದಿದ್ರು ಇದ್ರ ಬಗ್ಗೆ ಕೇಳ್ತಾ ಇದ್ದೀವಿ, ಅದು ಸಹ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಒಂದು ಇನ್ಫಾರ್ಮೇಷನ್ನ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು. ಅಂದರೆ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಬೇರೆ ಫ್ರೆಂಡ್ಸ್ಗೆ ಯೂಸ್ಫುಲ್ ಆಗ್ಬೋದು, ಅದು ಸಹ ಎಲ್ಲ ಗ್ರೂಪಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇವಾಗ ನಿಮಗೆ ಈ ಒಂದು ಲಿಸ್ಟ್ ಬೇಕಂತೇಳಿದ್ರೆ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದು ಡೌನ್ಲೋಡ್ ಲಿಂಕ್ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಅಲ್ಲಿಂದನೂ ಈ ಒಂದು ಲಿಸ್ಟ್ನ ಡ್ರಮಾಕೊಂಡು ರೆಫರ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್, ಸೀ ನೆಕ್ಸ್ಟ್ ಟಾಟಾ.